ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಗಳೂರಿನಲ್ಲಿ ನಡೆದಂತಹ ಗಲಭೆ ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಮಾಡಿ ಸದ್ದಾಗ್ತಾ ಇದೆ. ಸೊ ಹಾಗಾದ್ರೆ ಈ ಮಂಗಳೂರಿನಲ್ಲಿ ಅವತ್ತು ನಡೆದಂತಹ ಘಟನೆ, ಆ ಘಟನೆಯ ಅಸಲಿ ದೃಶ್ಯವನ್ನ ರಿಲೀಸ್ ಮಾಡಲಾಗಿದೆ. ಮಂಗಳೂರು ಗಲಭೆಯಲ್ಲಿ ನಡೆದಂತಹ ಆ ಕಲ್ಲು ತೂರಾಟ, ಪೊಲೀಸರ ಮೇಲೆ ನಡೆದಂತಹ ಕಲ್ಲು ತೂರಾಟ, ಆಮೇಲೆ ಪೊಲೀಸರಿಂದ ಕೊನೆಗೆ ಏನಾಯಿತು, ಗೋಲಿಬಾರ್ ಆಯಿತು. ಸೊ ಆ ಎಲ್ಲ ಪ್ರಕರಣದಲ್ಲಿ ಯಾರು ನಿಜಕ್ಕೂ ಕಿಡಿಗೇಡಿಗಳು ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಪ್ರೀ ಪ್ಲಾನ್ ಮಾಡಿಕೊಂಡೇನೆ ಗಲಭೆ ನಡೆಸಿದ್ರ ಕಿಡಿಗೇಡಿಗಳು, ಪೊಲೀಸರ ವಾಹನವನ್ನು ತಡೆದು ಕಲ್ಲು ತೂರಾಟ ನಡೆಸಿದ್ದಾರೆ ಕಿಡಿಗೇಡಿಗಳು. ಅಂತಂದರೆ ಈ ಜಾಗದಲ್ಲಿ ಪೊಲೀಸರು ಬರ್ತಾರೆ ಆ ಸಂದರ್ಭದಲ್ಲಿ, ಅದಕ್ಕೂ ಮುಂಚೆ ನಾವು ಅವರನ್ನು ಅಡ್ಡ ಹಾಕಬೇಕು, ಆಗ ಕೆಳಗಿಳಿತಾರೆ, ಕಲ್ಲು ತೂರಬಹುದು, ಕಲ್ಲು ತೂರೋದಕ್ಕೆ ಕಲ್ಲುಗಳನ್ನು ಕೂಡ ರೆಡಿ ಮಾಡಿಕೊಳ್ಬೇಕು. ಇದೆಲ್ಲವೂ ಕೂಡ ಈಗ ರಿಲೀಸ್ ಆಗಿರುವಂತಹ ವಿಡಿಯೋದಲ್ಲಿ ಎಲ್ಲವೂ ಕೂಡ ಸ್ಪಷ್ಟತೆ ಸಿಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಒಂದು ದೊಂಬಿಯ ಯುವಕರ ಗುಂಪು, ಕಿಡಿಗೇಡಿಗಳ ಗುಂಪು ಕಲ್ಲನ್ನು ಎಸೆತಾ ಇರುವಂಥದ್ದು, ಕಲ್ಲನ್ನು ತೂರ್ತಾ ಇರುವಂಥದ್ದು ಈಗ ನೀವು ಗಮನಿಸಬಹುದು. ಫೀಲ್ಡಲ್ಲಿ ಬಾಲ್ ಎಸೆದಾಗೆ ರಸ್ತೆಯಲ್ಲಿ ನಿಂತು ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸೀತಾ ಇದ್ದಾರೆ ಪೊಲೀಸರ ಮೇಲೆ. ಸೊ ಈ ರೀತಿಯಾಗಿ ನಡೆದಿರುವಂತಹ ಘಟನೆ ದೃಶ್ಯ ಒಂದರಲ್ಲಿ ನೀವು ಗಮನಿಸಬಹುದು. ಮಧ್ಯಾಹ್ನ 3:16 ನಡೆದಿರುವಂಥ ಘಟನೆ ಮಂಗಳೂರಿನಲ್ಲಿ, ಬಂದರು ಠಾಣಾ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಕಲ್ಲು ತೂರಾಟಕ್ಕೂ ಮುನ್ನ CCTVಗಳನ್ನು ಧ್ವಂಸ ಮಾಡಿದ್ದಾರೆ. ಯಾರಿಗೂ ಕೂಡ ನಮ್ಮ ಚಹರೆ ಗೊತ್ತಾಗಬಾರ್ದು, ಯಾರು ಇಲ್ಲಿ ಮಾಡಿದ್ದಾರೆ, ಯಾವ ವಿದ್ಯಾರ್ಥಿಗಳಿದ್ದಾರಾ, ಯುವಕರಿದ್ದಾರಾ ಅಥವಾ ಬೇರೆ ಕಡೆಯಿಂದ ಬಂದಿದ್ದವರಿದ್ದಾರಾ, ಯಾರಿಗೂ ಕೂಡ ಐಡೆಂಟಿಟಿ ಸಿಗಬಾರ್ದು. ಸುತ್ತಮುತ್ತ ಇರುವಂಥ CCTVಗಳೇನಿದ್ದಾವೆ, ಯಾವುದೇ ಮನೆ ಇರಲಿ ಅಂಗಡಿ ಇರಲಿ ಅದೆಲ್ಲವನ್ನು ಕೂಡ ಟರ್ನ್ ಮಾಡಿದ್ದಾರೆ, ಅದಕ್ಕೆ ಹಾಳು ಮಾಡಿದ್ದಾರೆ ಕಲ್ಲು ಎಸೆದು. ನೀವು ಗಮನಿಸ್ತಾ ಇದ್ರೆ ಸುಮಾರು 100-150 ಹೆಚ್ಚು ಯುವಕರ ಗುಂಪು ಅದು ಕಲ್ಲು ತೂರಾಟವನ್ನು ನಡೆಸಿದೆ. ಇನ್ನು ಆಟೋದಲ್ಲಿ ಒಂದು ಡೆಲಿವರಿ ಆಟೋ ಇರುತ್ತೆ, ಆಪೆ ಆಟೋ ಅಂತ ಏನು ಹೇಳ್ತೀವಿ, ಆ ಆಟೋದಲ್ಲಿ ಸಿಮೆಂಟಿನ ಚೀಲದಲ್ಲಿ ಮೂಟೆಗಳಲ್ಲಿ ಕಲ್ಲುಗಳನ್ನು ತೆಗೆದುಕೊಂಡ್ಬರಲಾಗುತ್ತೆ. ಹಾಗಾದರೆ ಆ ಆಟೋಗಳನ್ನು ಹೆಂಗೆ ತೆಗೆದುಕೊಂಡ್ಬಂದರು, ಪೊಲೀಸರ ಕಣ್ ತಪ್ಪಿಸಿ ತಂದ್ರ, ಅಥವಾ ಅಲ್ಲೇ ಇಲ್ಲ ಹತ್ತಿರದಲ್ಲಿತ್ತ, ಅಥವಾ ಇದೇ ಜಾಗದಲ್ಲೇ ಕಲ್ಲು ತೂರಾಟ ನಡೆಸಬೇಕು, ಹೀಗೆ ಬಂದ್ ಮಾಡಬೇಕು, ಹೀಗೆ ಪೊಲೀಸರನ್ನು ಬ್ಲಾಕ್ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರೀ ಪ್ಲಾನ್ ಮಾಡಿಕೊಂಡಿದ್ರ, ಇದು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಇಲ್ಲಿ ಪ್ರಶ್ನೆ ವಿಚಾರವಾಗ್ತಾ ಇದೆ. ಗಲಭೆ ಎಬ್ಬಿಸಿದಂತಹ ಕಿಡಿಗೇಡಿಗಳ ಅಸಲಿ ಮುಖ ಈಗ ಬಯಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಬ್ಯಾಗ್ ಹಾಕ್ಕೊಂಡಿದ್ದಾರೆ ಹೆಗಲ ಮೇಲೆ, ಬ್ಯಾಕ್ ಪ್ಯಾಕ್ ರೀತಿ, ಕಾಲೇಜಿನ ಹುಡುಗರ ಅವರು ವಿದ್ಯಾರ್ಥಿಗಳ, ಅಥವಾ ಬ್ಯಾಗ್ನಲ್ಲಿ ಏನಿದೆ, ಇದು ಕೂಡ ಸಾಕಷ್ಟು ಅನುಮಾನ ಮತ್ತು ಆತಂಕಕಾರಿ ವಿಚಾರ. ನೀವು ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಸುಮಾರು 20-25 ವರ್ಷದ ಹುಡುಗರೇ ಅಲ್ಲಿ ಕಾಣಿಸ್ತಾ ಇದ್ದಾರೆ ಹೆಚ್ಚಿನದಾಗಿ. ದೃಶ್ಯ ಮೊದಲನೇ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಆಟೋದಲ್ಲಿ ಕಣ್ ತಪ್ಪಿಸಿ, ಪೊಲೀಸರ ಕಣ್ ತಪ್ಪಿಸಿ ಮೂಟೆಯನ್ನು ಸಾಗಾಟ ಮಾಡಿದ್ದಾರೆ. ಇನ್ನು ಈ ದೃಶ್ಯ ನೋಡ್ತಾ ಇದ್ದೀರಿ, ದೃಶ್ಯ ನಂಬರ್ 2, ಸಮಯ ಮಧ್ಯಾಹ್ನ 3:43, ಪೊಲೀಸರ ಒಂದು ದೊಡ್ಡ ಬಸ್ ಬರುತ್ತೆ, ಬಸ್ ಬರೋದಕ್ಕೂ ಮುಂಚೆನೇ ಅಡ್ಡನಾಗಿ ಒಂದು ಮರದ ದಿಮ್ಮಿಯನ್ನು ಹಾಕ್ಬಿಟ್ಟಿದ್ದಾರೆ, ಅದಕ್ಕೂ ಮುಂಚೆ ಅಲ್ಲೊಂದು ತಳ್ಳ ಗಾಡಿ ಬರುತ್ತೆ, ತಳ್ಳ ಗಾಡಿನ ಧ್ವಂಸ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಅಲ್ಲೇ ಇದ್ದಂತಹ CCTVದಲ್ಲಿ ರೆಕಾರ್ಡ್ ಆಗಿದೆ. ನಂತರ ಯುವಕರು ಈ ಕಡೆ ಬರ್ತಾರೆ, ಈ CCTV ಮುಂದೆ ಇದ್ದಂತಹ ಮತ್ತೊಂದು CCTVನ ಧ್ವಂಸ ಮಾಡ್ತಾರೆ. ಇದು ನಡೆದಿರುವಂತಹ ಘಟನೆ. ಯಾವಾಗ ಪೊಲೀಸ್ ವ್ಯಾನ್ ಹಿಂದಕ್ಕೆ ಹೋಯ್ತು, ಆಗ ನೋಡಿ ಅಟ್ಟಿಸ್ಕೊಂಡು ಬರ್ತಾರೆ, ನೋಡಿ ಆ ಹುಡುಗ ಕೆಳಗೆ ಇದ್ದಂತಹ ಕಲ್ಲುಗಳನ್ನು ತೆಗೆದು CCTVನ ಹೊಡಿತಾ ಇದ್ದಾನೆ. ಇದು ನಡೆದಿರುವಂತಹ ಘಟನೆ. ಪೊಲೀಸ್ ವ್ಯಾನ್ ಮುಂದೆ ಹೋಗೋದಕ್ಕಾಗೋದಿಲ್ಲ, ಬ್ಲಾಕ್ ಮಾಡ್ತಾರೆ ಅವ್ರನ್ನ. ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಸಾಕಷ್ಟು ಮಾಬ್ ಇದೆ, ಕಲ್ಲು ತೂರೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವರು ರಿವರ್ಸ್ ವಾಪಸ್ ಹಿಂದಕ್ಕೆ ಬಂದುಬಿಡ್ತಾರೆ. ಸೊ ಆ ಟೈಮಲ್ಲಿ ಅವರು ರಶ್ ಆಗ್ತಾರೆ, ಅಲ್ಲಿಂದ ಮುನ್ನುಗ್ತಾರೆ ಕಿಡಿಗೇಡಿಗಳು, ಕಲ್ಲು ತೂರಾಟ ನಡೆಸಿದ್ದಾರೆ. ಎಸ್, ಇನ್ನು ಇದು ಎರಡನೇ ದೃಶ್ಯ ಆಯಿತು. ಇನ್ನು ಮೂರನೇ ದೃಶ್ಯ ನೋಡೋಣ. ಮಂಗಳೂರು ಗಲಭೆಯ ಅಸಲಿ ದೃಶ್ಯಗಳು ರಿಲೀಸ್ ಆಗಿದ್ದಾವೆ. ಇದು ಮೂರನೇ ದೃಶ್ಯ. ಯಾವಾಗ ಪೊಲೀಸ್ ವ್ಯಾನ್ ಹಿಂದಕ್ಕೆ ಹೋಗುತ್ತೆ, ಆ ಟೈಮಲ್ಲಿ ಯಾವುದೋ ಒಂದು ತಳ್ಳು ಗಾಡಿ ಇರುತ್ತೆ, ಏನು ಕಬ್ಬಿನ ಜ್ಯೂಸಿಂದ ಅಥವಾ ಏನೋ ಒಂದು ಗಾಡಿ ಇರುತ್ತೆ, ಅದು ಖಾಲಿ ಇದೆ ಗಾಡಿ, ಅದನ್ನು ತಂದು ರೋಡ್ ಮಧ್ಯ ಅಡ್ಡಲಾಗಿ ಮಲಗಿಸ್ತಾರೆ. ಅಂದರೆ ಅಲ್ಲಿಗೂ ಕೂಡ ಪೊಲೀಸ್ನವರು ಬರಬಾರ್ದು. ಸೊ ಆ ಒಂದು ಕುಕೃತ್ಯವನ್ನು ಅಲ್ಲಿ ಕಿಡಿಗೇಡಿಗಳು ಮಾಡಿದ್ದಾರೆ. ಒಟ್ಟಲ್ಲಿ ಪೊಲೀಸ್ನವ್ರನ್ನ ಹತ್ತಿರಕ್ಕೆ ಬಿಟ್ಕೊಳ್ಬಾರ್ದು, ಒಟ್ಟಲ್ಲಿ ಅವ್ರನ್ನ ಬ್ಲಾಕ್ ಮಾಡಬೇಕು. ಅಂದರೆ ಆ ಕಡೆ ಯುವಕರು, ಈ ಕಡೆ ಕಿಡಿಗೇಡಿಗಳು, ಎಲ್ಲರೂ ಮಧ್ಯದಲ್ಲಿ ಪೊಲೀಸ್ನವ್ರನ್ನ ಸಿಕ್ಕಾಕಿಸ್ಕೊಂಡು ಅವರಿಗೆ ಕಲ್ಲು ತೂರಬೇಕು ಅನ್ನುವಂಥ ಇಂಟೆನ್ಷನ್ ಬೇಸ್ಡ್ ಆಗಿ ಈ ಒಂದು ಘಟನೆಯನ್ನು ಕಾರಣ ಘಟನೆಗೆ ಕಾರಣರಾಗಿದ್ದಾರೆ. 3:45 ಅಂದರೆ ಕೇವಲ ಅರ್ಧ ಗಂಟೆನಲ್ಲೇ ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿ ವಿಚಾರಗಳನ್ನು ಈ ಒಂದು ಗಲಭೆಗೆ ಕಾರಣರಾಗಿದ್ದಾರೆ. ನೋಡ್ತಾ ಇದ್ರಿ, ಸೊ ಇಲ್ಲಿಗೆ ತಂದು ಅಲ್ಲಿ ಗಾಡಿಯನ್ನು ಉರುಳು ಹಾಕ್ತಾರೆ ಅಂತಂದರೆ, ರೋಡ್ ಮಧ್ಯ ಅಲ್ಲಿ ಉರುಳಿಸ್ತಾರೆ ಆ ಒಂದು ತಳ್ಳೋ ಗಾಡಿನ.
ಹಾಗಿದ್ದ ಮೇಲೆ ಅಲ್ಲಿಗೆ ಪೊಲೀಸರು ಬರದೇ ಇರೋ ಹಾಗೆ ತಡೀತಾರೆ, ಅಥವಾ ಅಲ್ಲಿ ಕಲ್ಲನ್ನು ತೂರಿದ್ರೆ ಪೊಲೀಸರು ಏನಾದರೂ ಲಾಠಿಯೇ ಚಾರ್ಜ್ ಮಾಡೋಕ್ಕೆ ಬಂದರೆ ಬಚ್ಚಿಟ್ಕೊಳ್ಳೋಕ್ಕೋ ಅಥವಾ ತಕ್ಷಣಕ್ಕೆ ರಕ್ಷಿಸ್ಕೊಳ್ಳೋದಕ್ಕೆ ಇವೆಲ್ಲವೂ ನೋಡಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಯಾರು ನಿಜವಾಗಿಯೂ ಪ್ರತಿಭಟಿಸೋರು ಈ ರೀತಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಎಸ್, ಮೂರು ದೃಶ್ಯಗಳನ್ನು ನೋಡಿದ್ರಿ, ಇದು ನಾಲ್ಕನೇ ದೃಶ್ಯ. ಇದು ಮತ್ತಷ್ಟು ಪ್ರೀ ಪ್ಲ್ಯಾಂಡ್ ಅನ್ನೋದಕ್ಕೆ ಇಲ್ಲಿ ಪಕ್ಕಾ ಮಾಹಿತಿ ಸಿಗುತ್ತೆ. ನೀವು ನೋಡ್ತಾ ಇದ್ರಿ, ಏನು ಹುಚ್ಚಿಗೆ ಬಿದ್ದವ್ರ ಹಾಗೆ ಕಲ್ಲನ್ನು ಎಸೀತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ರಿ. ಪಕ್ಕದಲ್ಲಿ ಒಂದು ಡೆಲಿವರಿ ಆಟೋ ಬರುತ್ತೆ, ನೀವು ಗಮನಿಸ್ತಾ ಇದ್ರಿ, ಆಪೆ ಆಟೋ. ಸೊ ಅಲ್ಲಿ ಆ ಆಟೋದೊಳಗಡೆ ಇರುವಂತಹ ಚೀಲಗಳನ್ನು ಗಮನಿಸ್ಬೋದು, ಸುಮಾರು ಒಂದು 25-30 ಚೀಲಗಳಿದ್ದಾವೆ, ಅದನ್ನು ರೋಡ್ಗೆ ಎಸಿತಾರೆ. ಆ ಚೀಲಗಳಲ್ಲಿ ಏನಿದ್ದಾವೆ, ಚೀಲಗಳ ತುಂಬ ಕಲ್ಲುಗಳಿದ್ದಾವೆ. ಅದೇ ಕಲ್ಲುಗಳನ್ನು ಬಳಸಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಆ ಕಡೆ ಈ ಕಡೆ ಯಾವ ಕಡೆ ಮನಸ್ಸೋ ಇಚ್ಛೆ, ಎಲ್ಲಿ ಕಾಣಿಸ್ತಾರೋ ಪೊಲೀಸ್ನವರು ಆ ಕಡೆಗೆ ಕಲ್ಲು ತೂರ್ತಾ ಇದ್ದಾರೆ. ಇದು ನಡೆದಿರುವಂತಹ ಘಟನೆ. ಹಾಗಾದರೆ ಆ ಆಟೋದಲ್ಲಿ ಕಲ್ಲು ತೆಗೆದುಕೊಂಡು ಬರಬೇಕು, ಆ ಕಲ್ಲುಗಳನ್ನು ಚೀಲಕ್ಕೆ ಹಾಕಿ, ಅದನ್ನು ಆ ಚೀಲಗಳನ್ನು ಆಟೋಗೆ ಹಾಕಿ, ಆಟೋನ ತೆಗೆದುಕೊಂಡು ಬಂದು ಅಲ್ಲಿ ನಿಲ್ಲಿಸಿ, ಇದೆಲ್ಲವೂ ಕೂಡ ಪ್ಲ್ಯಾನ್ ಇಲ್ಲದಲ್ಲೇ ನಡೆಯುವಂತಹ ಘಟನೆ ಖಂಡಿತ ಅಲ್ಲ. ಈ ಗಲಭೆಗೆ ಪೂರ್ವವಾಗಿ ಎಲ್ಲವನ್ನೂ ಕೂಡ ರೆಡಿಯಾಗಿದ್ದರು. ಇದು ನಡೆದಿರೋದು 4:43 ಮಂಗಳೂರು. ಗಲಭೆಯ ಅಸಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ದೃಶ್ಯದ 5ನೇ ದೃಶ್ಯ. ಇದು ನೋಡ್ತಾ ಇದ್ದೀರಿ, ರೋಡ್ ಸೈಡ್ನಲ್ಲಿ ಸಿಕ್ಕಂತಹ ಕಲ್ಲುಗಳನ್ನು ಬಾಚಿಕೊಳ್ತಾ ಇದ್ದಾರೆ, CCTVಗಳನ್ನು ಒಡೆದಾಕುವಂತಹ ದೃಶ್ಯ ನೀವು ಗಮನಿಸಬಹುದು. ಓಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಪೊಲೀಸರು ಅಟ್ಟಿಸ್ಕೊಂಬಂದ ತಕ್ಷಣ ಹುಚ್ಚಿಗೆ ಬಿದ್ದವರು ಹಾಗೆ ಓಡ್ತಾ ಇದ್ದಾರೆ. ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ. ಸಿಕ್ಕವ್ರನ್ನ ತಳ್ಕೊಂಡು ಎಲ್ಲಿ ಜಾಗ ತೆಗೆದಿರುತ್ತೆ ಅಲ್ಲಿ ತೂರ್ಕೊಂಡು ಓಡ್ತಾ ಇದ್ದಾರೆ. ಸೊ ಇದು ಮಂಗಳೂರಿನ ಘಟನೆಯ ದೃಶ್ಯಗಳು. 5 ದೃಶ್ಯಗಳನ್ನು ನೋಡಿದ್ರಿ. ಒಂದೊಂದು ಘಟನೆಯಲ್ಲೂ ಕೂಡ ನಿಗಮನಿಸ್ತಾ ಇದ್ರೆ ಒಬ್ಬ ಮಹಿಳೆ ತಲೆ ಮೇಲೆ ಕೈ ಇಟ್ಕೊಂಡು, ಆಕೆಗೂ ಕೂಡ ಏಟು ಬಿತ್ತು ಅನಿಸುತ್ತೆ, ಕಲ್ಲಿನ ಏಟು, ತಲೆಯನ್ನು ಕೈಯನ್ನು ತಲೆಗೆ ಒತ್ಕೊಂಡು ಹೋಗ್ತಾ ಇದ್ದಾಳೆ. ಈ ದೃಶ್ಯ ಗಮನಿಸ್ಬೋದು. ಒಂದು ಬಿದಿರಿನ ಕೋಲ್ನಲ್ಲಿ CCTV ಕ್ಯಾಮರಾವನ್ನು ರಿಪ್ಲೇಸ್ ಮಾಡ್ತಾ ಇದ್ದಾನೆ, ಅಂದರೆ ಅದನ್ನು ಟರ್ನ್ ಮಾಡ್ತಾ ಇದ್ದಾನೆ ಬೇರೆ ಕಡೆ. ಈ ಒಂದು ದೃಶ್ಯ ಗಮನಿಸ್ಬೋದು. ಒಂದು ಮನೆಯ ಕಾಂಪೌಂಡ್, ಅದು ಕಾಂಪೌಂಡ್ ಒಳಗಡೆ ಬಂದು ಆತ CCTV ಕ್ಯಾಮರಾವನ್ನು ಟರ್ನ್ ಮಾಡಿದ್ದಾನೆ, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಗಮನಿಸ್ಬೋದು ನೀವು ಅದನ್ನು ಸ್ಪಷ್ಟವಾಗಿ. CCTV ಕ್ಯಾಮರಾ ದೃಶ್ಯ ಅದು. CCTV ಕ್ಯಾಮರಾನ ಬೇರೆ ಕಡೆ ರೋಲ್ ಮಾಡಿದ್ದಾನೆ ಅದನ್ನು. ಸೊ ಇದು ದೃಶ್ಯ 6ರಲ್ಲಿ ಕಂಡುಬಂತಹದ್ದು. ಅಂದರೆ ಯಾರಿಗೂ ನಾವು ಗೊತ್ತಾಗಬಾರ್ದು, ನಾವು ಗಲಾಟೆ ಮಾಡ್ತಾ ಇದ್ದೀವಿ, ಯಾರಿಗಾದರೂ ಗೊತ್ತಾದರೆ ಮತ್ತೆ ನಮಗೆ ಚಳಿ ಬಿಡಿಸ್ತಾರೆ ಪೊಲೀಸ್ನವರು ಅಂತ ಗೊತ್ತು. ಸೊ ಹಾಗಾಗಿ ಹೆದರಿ ಈ ಪುಂಡರು ಈ ಕಿಡಿಗೇಡಿಗಳು ಪ್ರೀ ಪ್ಲ್ಯಾನ್ ಮಾಡಿ ಈ ಗಲಭೆಯನ್ನು ನಡೆಸಿದ್ದಾರೆ. ಸೊ ಇಷ್ಟೆಲ್ಲ ಪ್ರೀ ಪ್ಲ್ಯಾನ್ ಮಾಡಿರಬೇಕಾದ್ರೆ ಇದಕ್ಕೊಬ್ಬ ಮಾಸ್ಟರ್ ಪ್ಲ್ಯಾನ್ ಮಾಡಿರೋನೊಬ್ಬ ಇರಬೇಕಾಗುತ್ತಲ್ವಾ? ಸೊ ಹಾಗಿದ್ರೆ ಆತ ಯಾರು ಅನ್ನುವಂಥದ್ದು ಮತ್ತಷ್ಟು ಕುತೂಹಲ, ಆಶ್ಚರ್ಯ ಜೊತೆಗೆ ಅನುಮಾನಗಳನ್ನು ಕಾಡಿಸ್ತಾ ಇದೆ. ನೋಡಿದ್ರಿ, ಒಟ್ಟು 6 ದೃಶ್ಯಗಳಲ್ಲಿ ನೋಡಿದ್ರಿ, ಈ ಎಲ್ಲ 6 ದೃಶ್ಯಗಳಲ್ಲಿ ಕೂಡ ಪೊಲೀಸರ ಕಣ್ ತಪ್ಪಿಸಿ, ಪೊಲೀಸರ ಕೈಗೆ ಸಿಗಬಾರ್ದು, ಕಲ್ಲು ತೂರಬೇಕು, ಪೊಲೀಸರಿಗೆ ಗಾಯ ಆಗಬೇಕು, ಪೊಲೀಸರು ಮತ್ತಷ್ಟು ರಚ್ಚಿಗೇಳಬೇಕು, ಅದರಿಂದ ಅವರು ಗೋಲಿಬಾರನ್ನು ಪ್ರಯೋಗಿಸಬೇಕು. ಅಂದರೆ ಪೊಲೀಸ್ನವರನ್ನು ರೊಚ್ಚಿಗೆಬ್ಬಿಸಿ, ಅವರಿಗೆ ಇನ್ನು ಸಾಕಾಯಿತು ಇವರ ಉಪಟಳ ಅಂತ ಹೇಳಿ ಅವರು ಕಾನೂನನ್ನು ಕೈ ತೆಗೆದುಕೊಳ್ಳೋ ಹಾಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಎಲ್ಲ ಘಟನೆಗಳು ನಡೆದಿದ್ದಾವೆ. ಸಾಕಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ ಇದರ ಸುತ್ತ. ಮೂಟೆ ಮೂಟೆಗಳಲ್ಲಿ ಕಲ್ಲು ತಂದು ಕಲ್ಲು ತೂರಾಟ ಮಾಡಿದ್ದಾರೆ ಅಂತಂದರೆ, ಸೊ ಇಂತಹ ಘಟನೆಯನ್ನು ಮಾಡಲೇಬೇಕು ಅಂತ ಈ ಒಂದು ಪ್ರೊಟೆಸ್ಟನ್ನು ಮಾಡಿದ್ರಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. CCTVಗಳನ್ನು ಧ್ವಂಸ ಮಾಡ್ತಾರೆ, ಕಲ್ಲುಗಳನ್ನು ಅದೆಲ್ಲಿಂದ ಅಷ್ಟು ಬೇಗ ಕಲ್ಲುಗಳನ್ನು ಆಟೋದಲ್ಲಿ ತೆಗೆದುಕೊಂಡು ಬರ್ತಾರೆ. ಕಿಡಿಗೇಡಿಗಳು ಇರೋ ಜಾಗಕ್ಕೆ ಕಲ್ಲುಗಳು ಬಂದು ಬೀಳ್ತಾವೆ ಅಂತಂದರೆ ಇನ್ನು ಎಷ್ಟು ಪ್ಲ್ಯಾಂಡ್ ಆಗಿ ಈ ಒಂದು ಕಲ್ಲು ತೂರಾಟ ಘಟನೆಯನ್ನು ನಡೆಸಿದ್ದಾರೆ. ಇನ್ನೊಂದು ಯಾರೋ ಒಬ್ಬ ಹುಡುಗ ವಿಡಿಯೋ ಮಾಡ್ತಾ ಇರ್ತಾನೆ ಇವರೆಲ್ಲ ಕಲ್ಲು ತೂರ್ತಾ ಇರೋದನ್ನು, ಅವನಿಗೆ ಮೊಬೈಲ್ ಕಿತ್ಕೊಂಡು ಮೊಬೈಲಿನ ದೂರಕ್ಕೆ ಎಸೆದು ಅವನ ಮೇಲೆ ಹೊಡಿತಾರೆ, ಅವನಿಗೆ ಥಳಿಸಿರುವಂಥ ಘಟನೆ ಕೂಡ ನಡೆದಿದೆ. ಸೊ ಪೊಲೀಸರು ಇದನ್ನೆಲ್ಲ ರಿಲೀಸ್ ಮಾಡಿದ್ದಾರೆ, ಸಾರ್ವಜನಿಕರಿಗೂ ಮನವಿಯನ್ನು ಮಾಡಿಕೊಂಡಿದ್ರು. ಮಂಗಳೂರಿನ ಸಿಟಿ ಕಮಿಷನರ್ BS ಹರ್ಷ, ಯಾರ ಹತ್ರ ಎಲ್ಲ ನಿಮ್ಮ ಹತ್ರ ವಿಜುವಲ್ಸ್ ಇದೆ ನಮಗೆ ಕಳಿಸ್ಕೊಡಿ ಅಂತ. ಸೊ ಫೇಸ್ಬುಕ್ ಪೇಜ್ನಲ್ಲಿ ಎಲ್ಲವೂ ಕೂಡ ರಿವೀಲ್ ಆಗಿದೆ, ಮಂಗಳೂರು ಗಲಭೆಯ ಅಸಲಿಯತ್ತು. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಗಲಭೆ ಯಾಕಾಯಿತು, ಯಾರು ಮಾಡಿದ್ರು, ಟಾಪ್ ಸ್ಟೋರಿಯಲ್ಲಿ 2ನೇ ಸುದ್ದಿಯನ್ನು ನೋಡೋಣ. ಮಂಗಳೂರು ಗಲಭೆಯ ಈ ಅಸಲಿಯತ್ತನ್ನು ನೋಡಿದ್ರಿ, ಗಲಭೆ ಯಾಕಾಯಿತು, ಹಾಗಿದ್ರೆ ಯಾರು ಮಾಡಿದ್ರು ಇದನ್ನು, ಈ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತೆ, ಪ್ರತ್ಯೇಕವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತು CID ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಸರ್ಕಾರದ ಪರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಬಳಿಕ ಘಟನೆಗೆ ಯಾರು ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಪೊಲೀಸರು ಹಿಂದೆ ಬಿದ್ದಿದ್ದಾರೆ, ಯಾರ್ಯಾರು ಘಟನೆಗೆ ಕಾರಣ ಅಂತ. ಇಷ್ಟು ಸಾಕಿದೆ, ಯಾರ್ಯಾರು
ಈ ಒಂದು ಸಿಸಿ ಕ್ಯಾಮರಾನ ಧ್ವಂಸಗೊಳಿಸಿದ್ದಾರೆ, ಘಟನೆಗೆ ಕಾರಣರಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕ್ರಿಮಿನಲ್ ಆಯಾಮದಲ್ಲಿ ಸಿಐಡಿ ತನಿಖೆಯನ್ನು ನಡೆಸಲಿದೆ ಅಂತ ಗೃಹ ಸಚಿವ ಬೊಮ್ಮಾಯಿ ತಿಳಿಸಿದ್ದಾರೆ. ಹ್ಯೂಮನ್ ರೈಟ್ ಕಮಿಷನ್ ನಾಮ್ಸ್ ಇದೆ, ಪೊಲೀಸಿನ ಗುಂಡಿನಿಂದ ಸತ್ರೆ ಏನು ಮಾಡಬೇಕು ಅನ್ನುವಂಥದ್ದು ನಾಮ್ಸ್ ಇದೆ. ಆ ಪ್ರಕಾರ ಮ್ಯಾಜಿಸ್ಟ್ರೇಟಲ್ ಇಂಕ್ವೈರಿ ಆಗಬೇಕು ಅಂತಿದೆ. ಆ ಮ್ಯಾಜಿಸ್ಟ್ರೇಟಲ್ ಇಂಕ್ವೈರಿಯನ್ನು ಆದೇಶ ಮಾಡಿದ್ದೇವೆ. ವಿ ಆರ್ ಗಿವನ್ ಆಲ್ ದಿ ಮ್ಯಾಜಿಸ್ಟ್ರೇಟಲ್ ಪವರ್ಸ್ ಟು ದಿ ಡಿ ಸಿ ಉಡುಪಿ ಸಿನ್ಸ್ ಈಸ್ ಲೋಕಲಿ ದೇರ್ ಮತ್ತು ಇಂಡಿಪೆಂಡೆಂಟ್ ಆಗಿರ್ತದೆ, ಅದರ್ ದ್ಯಾನ್ ಮಂಗಳೂರು ಇಂಡಿಪೆಂಡೆಂಟ್ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ಡಿ ಸಿ ಉಡುಪಿಯವರಿಗೆ ಆ ಪವರ್ಸನ್ನು ಕೊಟ್ಟಿದ್ದೇವೆ. ಹಿ ವಿಲ್ ಡೂ ದಿ ಇಂಕ್ವೈರಿ ಇನ್ ಟು ದಿ ಆಸ್ಪೆಕ್ಟ್ಸ್, ಯಾವ ಗೋಲಿಬಾರ್ ಯಾವ ಸನ್ನಿವೇಶದಲ್ಲಿ ಏನೇನು ಡೆವಲಪ್ಮೆಂಟ್ ಆಯಿತು ಇಡೀ ದಿವಸ, ಅವತ್ತು ಯಾವ ಕಾರಣಗಳಿಂದ ವಾಟ್ ಲೆಡ್ ಟು ದಿ ಗೋಲಿಬಾರ್ ಮತ್ತು ಏನೇನಾಯ್ತು ಅನ್ನೋದನ್ನು ಸಂಪೂರ್ಣವಾದಂಥ ಇಂಕ್ವೈರಿಯನ್ನು ಮ್ಯಾಜಿಸ್ಟ್ರೇಟ್ ಇಂಕ್ವೈರಿಯನ್ನು ಮಾಡ್ತಾಯಿದ್ದೆ. ಇಲ್ಲ ಅದೇನಿರ್ತದೆ ಅಲ್ ಟೆಲ್ ಯು, ಅದೇ ಎನ್ ಎಚ್ ಆರ್ ಸಿ ಏನು ಹೇಳ್ತದೆ ಅಂತಂದರೆ, ಗುಡ್ ಯು ಆಸ್ಕ್ ದಟ್ ಕ್ವಶನ್, ಇದು ಇಂಕ್ವೈರಿ ಇದು, ಆದರೆ ಏನೇನಾಯಿತು ಅವತ್ತು ಘಟನೆ ಏನೇನಾಯ್ತು ಯಾವ ಕಾರಣದಿಂದ ಆಯಿತು ಮ್ಯಾಜಿಸ್ಟ್ರೇಟ್ ಕೊಡೋದು. ಇನ್ನು ಪರ್ಟಿಕ್ಯುಲರ್ಲಿ ಗೋಲಿಬಾರು ಅದರಿಂದ ಸಾವಾಗಿರುವಂಥದ್ದು ಇನ್ವೆಸ್ಟಿಗೇಷನ್ ಆಗಬೇಕು. ಒಂದು ಸೋ ಮೋಟೋ ಕೇಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಬೈ ದಿ ಪೊಲೀಸ್, ಮಂಗಳೂರು ಪೊಲೀಸ್. ಸೊ ಅದನ್ನು ಕೂಡ ಎನ್ ಎಚ್ ಆರ್ ಸಿ ಏನು ಹೇಳ್ತದೆ ಅಂದರೆ ಇಂಡಿಪೆಂಡೆಂಟಾಗಿ ಇಂಕ್ವೈರಿ ಆಗಬೇಕು, ಇನ್ವೆಸ್ಟಿಗೇಷನ್ ಅದು ಇಂಕ್ವೈರಿ. ಇನ್ನು ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯ ವಿಡಿಯೋ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಇದು ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಹಳೆಯ ವಿಡಿಯೋ ಹರಿಬಿಟ್ಟು ದಾರಿ ತಪ್ಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಆರೋಪಿಸಿದ್ದು, 144 ಸೆಕ್ಷನ್ ಹಾಕೋಕೆ ಯಾರು ಹೇಳಿದ್ದು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಒಂದು ನಾನು ವಿಡಿಯೋ ನೋಡಿದ್ದೀನಿ, ನಾನು ಒಂದು ವಿಡಿಯೋ ನೋಡಿದ್ದೀನಿ. ಒಂದು 30 ಜನ ಅಲ್ಲೆಲ್ಲೋ ಕಿರ್ಚಾ ಇದ್ದಾರೆ, ಕಿರ್ಚ್ಕೋತಿದ್ರು ಹೋಗ್ತಿದ್ರು. ಯು ಆರ್ ಫೋರ್ಸಿಂಗ್ ಅವ್ನು ಸಬ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾರೋ ನಿಂತ್ಕೊಂಡು ಒಡೆಯಪ್ಪ ಇವ್ರಿಗೆ ಇನ್ನು ಸಾಯ್ಲಿಲ್ವಲ್ರು ಅಂತ ಹೇಳ್ತಾ ಇದ್ದಾರೆ. ನೀವೇ ತೋರಿಸಿದ್ದೀರಿ ನಿಮ್ಮ ಮೀಡಿಯಲ್ಲೇ, ನಾನು ನೋಡಿದ್ದೀನಿ. ನಾನು ಯಾರದನ್ನು ಬಿಟ್ಟಿದ್ದು ವಿಡಿಯೋ, ಯಾರದನ್ನು ರೆಕಾರ್ಡ್ ಮಾಡಿದ್ದು, ನೀವೇ ಬಿಟ್ಟಿರೋದು, ನೀವೇ ಸಾಯಿಸಿರೋದು, ನಿಮಗೆಲ್ಲಿತ್ತು ಆದೇಶ? ನಾನು ಅದಕ್ಕೆ ಆ ಪೊಲೀಸ್ ಅವ್ರ ಮೇಲೆ ನಾನು ಐ ಡೋಂಟ್ ಲೈಕ್ ಯು ಅಕ್ಯೂಸ್ ಎನಿ ಮಂಗಳೂರು ಪೊಲೀಸ್ ಮೆನ್. ಇಟ್ ಈಸ್ ದಿ ಕರ್ನಾಟಕ ಗೌರ್ಮೆಂಟ್, ಇಟ್ ಈಸ್ ದಿ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಹೂ ಹ್ಯಾಸ್ ಗಿವನ್ 144 ಆರ್ಡರ್ಸ್, ಹೋಮ್ ಮಿನಿಸ್ಟರ್. ನಾನು ಯಾರೋ ಬ್ಯೂರೋಕ್ರೆಟ್ನ ಆಫೀಸರ್ನ, ನಾನು ಇದನ್ನ ಐ ಡೋಂಟ್ ಆಸ್ ಎ ಪರ್ಸನಲ್ ನನಗೆ ಅವ್ರನ್ನ, ಯಾಕೆಂದ್ರೆ ನನಗೆ ಐ ನೋ ದಿ ಸಿಸ್ಟಮ್. ಟಾಪ್ ಸ್ಟೋರಿಯಲ್ಲಿ ಮೂರನೇ ಸುದ್ದಿಯನ್ನು ನೋಡೋಣ. ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಈ ಮಂಗಳೂರಿನ ಗಲಭೆ. ಸೊ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ರಾಜಕೀಯ ಕೆಸರೆರಚಾಟ ನಡೆದಿದೆ. ಒಂದು ಕಡೆ ಪೊಲೀಸರಿಗೂ ಕೂಡ ಕಲ್ಲು ತೂರಾಟದಲ್ಲಿ ಗಾಯಗಳಾಗಿದ್ದಾವೆ, ಇಬ್ಬರು ಅಮಾಯಕರು ಸತ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಸೊ ಇದರ ಮಧ್ಯೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಇವರಿಬ್ಬರು ಕೂಡ ರಾಜಕೀಯ ಕೆಸರೆರಚಾಟಕ್ಕೆ ಮುಂದಾಗಿದ್ದಾರೆ. ನೀವು ಕಾರಣ, ನೀವು ಕಾರಣ ಅಂತ ಆರೋಪ ಪ್ರತ್ಯಾರೋಪಗಳು ತಿರುಗೇಟಿನ ಮುಖಾಂತರ ಜಾಸ್ತಿ ಆಗ್ತಾ ಇದ್ದಾರೆ. ಇದನ್ನು ಹಳೆ ವಿಡಿಯೋ ಅಂತ ಒಬ್ರು ಹೇಳಿದ್ರೆ ಇಲ್ಲ ಇದು ಬೇಕಂತಲೇ ಮಾಡಿರುವಂತಹದ್ದು ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಟಿವಿ ಫೈನಲ್ಲಿ ಮಂಗಳೂರು ಗಲಭೆಗೆ ಕುತಂತ್ರ ವ್ಯಕ್ತಿಗಳು ಮಾಡಿರದಂತಹ ರಾಶಿಗಟ್ಟಲೆ ಕಲ್ಲು ತಂದು ತೂರಿದ್ದಾರೆ. ಇದು ರಾಜ್ಯ ಸರ್ಕಾರದ ತಪ್ಪಲ್ಲ, ಪೊಲೀಸ್ ಇಲಾಖೆ ತಪ್ಪಲ್ಲ ಅನ್ನೋಂಥ ಅಂಶವನ್ನು ತಾವು ಟಿವಿ ಫೈನಲ್ ಹಾಕಿದ್ದಕ್ಕೆ ಮೊದಲನೇದಾಗಿ ಟಿವಿ ಫೈಗೆ ನಾನು ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸುಳ್ಳನ್ನು ಬಹಳ ಸರಿ ಹೇಳಿದ್ರೆ ಅದು ಸತ್ಯ ಆಗತ್ತೆ ಅನ್ನೋಂಥ ಪ್ರಶ್ನೆ ಬರಲ್ಲ. ಹತ್ತಾರು ಬಾರಿ ಹೇಳಿದ್ರು ಬಿಜೆಪಿ ಸರ್ಕಾರ, ಪೊಲೀಸ್ನವರು ಈ ರೀತಿ ಕಲ್ಲು ತೂರಾಟಕ್ಕೆ ಇವರೇ ಕಾರಣ, ಇವರೇ ಕಾರಣ ಅಂತ. ಟಿವಿ ಫೈವ್ ನೋಡಿದೆ, ಎಲ್ಲರೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ಗಲಭೆಗೆ, ಈ ಕಲ್ಲು ತೂರಾಟಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಕಾರಣ ಅಲ್ಲ ಅಂತ. ಈ ಸಂದರ್ಭದಲ್ಲಾದರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು ತಾವು ಸುಳ್ಳು ಆಪಾದನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರಲ್ಲ, ಮುಂಚೆ ರಾಜ್ಯದ ಜನರು ಕ್ಷಮೆ ಕೇಳಬೇಕು. ಎರಡನೇದು, ಈ ರೀತಿ ಮುಗ್ಧ ಮುಸಲ್ಮಾನರನ್ನು ದುರ್ಬಳಕೆ ಮಾಡಿಕೊಂಡು ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಮುಖಾಂತರ ಗೆಲ್ಲಬೇಕು ಅಂತ ನೀವು ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದಾಗಲ್ಲ. ಸಾಕು, ಎರಡು ಸತ್ತಿ ಎರಡು ಸಾವಾಗಿದೆ ಮಂಗಳೂರಿನಲ್ಲಿ, ಇನ್ನೆಷ್ಟು ಸಾವು ಬೇಕು ನಿಮಗೆ? ದಯವಿಟ್ಟು ಸಾವುಗಳನ್ನು ತಪ್ಪಿಸೋದಕ್ಕೆ ಸುಳ್ಳು ಪ್ರಚಾರವನ್ನು ಮಾಡೋಕ್ಕೆ ಹೋಗಬೇಡಿ, ಗಲಭೆಗೆ ಪ್ರೇರಣೆ ಕೊಡಬೇಡಿ, ರಾಜ್ಯದಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ವಿರೋಧ ಪಕ್ಷ ನಾಯಕ ಸಿ ಟಿ ರವಿ ಹೇಳಿಕೆ ನೋಡಿದ್ರೆ, ಸುರೇಶ್ ಅಂಗಡಿ ಹೇಳಿಕೆ ನೋಡಿದ್ರೆ, ಈ ಪ್ರತಾಪ್ ಇವ್ರದ್ದು ಅವ್ರದ್ದು ತೇಜಸ್ವಿ ಸೂರ್ಯ ಹೇಳಿಕೆ ನೋಡಿದ್ರೆ, ಮತ್ತು ಬೇರೆ ಬೇರೆ ಕಡೆ ಗಡ್ಕರಿ ಹೇಳಿಕೆ ನೋಡಿದ್ರೆ,
ಬೇರೆ ಬೇರೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ನೋಡಿದ್ರ ಏನು ಹೇಳಿಕೆಗಳು ನೋಡಿದ್ದೀರಾ? ಏನು ಇಂಡಿಕೇಟ್ ಮಾಡ್ತದವೆ ಎಲ್ಲ ಹೇಳಿಕೆಗಳು? ಅಮಿತ್ ಶಾ ಹೇಳಿಕೆ ನೋಡಿದ್ರೆ ಏನು ಇಂಡಿಕೇಟ್ ಮಾಡ್ತದೆ? ಸ್ಪಷ್ಟವಾಗಿ ಅವ್ರ ಟಾರ್ಗೆಟ್ಟು ಏನು ಅಂತ ಅವರು ಅಲ್ಲೇ ಕೊಡ್ತಾ ಇದ್ದಾರೆ, ಮೆಸೇಜ್ ಕೊಡ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳೋದಿಲ್ಲ, ಇಂಡೈರೆಕ್ಟಾಗಿ ಏನು ಹೇಳಬೇಕು, ಎಲ್ಲಿಗೆ ಹೋಗಿ ಮೆಸೇಜ್ ಮುಟ್ಟಬೇಕು ಅದನ್ನು ಮುಟ್ಟಿಸ್ತಾವ್ರೆ. ಅವ್ರು ಬಿ ಜೆ ಪಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ ಅವರ ಎಲ್ಲ ಸಪೋರ್ಟ್ಗೆ ಕಾರಣಕರ್ತರಂತಕ್ಕಂಥವ್ರು ಇದ್ದರೆ ಅದ್ರ ಮೇಲೆ ತಕ್ಷಣ ಕ್ರಮ ತೆಗೆದುಕೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾನು ಅದಕ್ಕೆ ಒತ್ತಾಯ ಆಗ್ತೀನಿ. ಇಲ್ಲಿ ಗಲಭೆ ನಡೆಸ್ತಕ್ಕಂಥವ್ರಿಗೆ ಬೆಂಬಲ ಕೊಡಲಿಕ್ಕೆ ನಾನಿಲ್ಲ. ಗಲಭೆ ನಡೆದಿರ್ತಕ್ಕಂಥ ಸತ್ಯಾಂಶಗಳೇನು ಅಂತಕ್ಕಂಥದ್ದು ವಾಸ್ತವಾಂಶ ಬರಬೇಕು. ವೈರಲ್ ಆಗಿರ್ತಕ್ಕಂಥದ್ದು ಏನಿದೆ, ನಿನ್ನೆ ದಿನ ಮಂಗಳೂರಿನ ಕಮಿಷನರು ಸಾರ್ವಜನಿಕರಿಗೆ ಒಂದು ಮನವಿ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ. ನಿಮ್ಗಳ ಹತ್ರ ಏನಾದರೂ ಅಲ್ಲಿ ನಡೆದಂಥ ಘಟನೆಗಳ ವಿಡಿಯೋ ಇದ್ದರೆ ದಯವಿಟ್ಟು ಸರ್ಕಾರಕ್ಕೆ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು.